ನಮ್ಮ ಜೀವನದಲ್ಲಿ ನಾವೆಲ್ಲ ಚೆನ್ನಾಗಿರುವಾಗ ಖುಷಿಯಾಗಿರ್ತೀವಿ. ಯಾರು ಖುಷಿಯಾಗಿರಲ್ಲ ಹೇಳಿ? ಎಲ್ಲ ನಮ್ಮ ಜೀವನದಲ್ಲಿ ನಾವು ಅಂದ್ಕೊಂಡಂಗೆ ಆಗ್ತಿದೆ ಅಂತ ಹೇಳಿದ್ರೆ ನಾವು ಖುಷಿಯಾಗಿರ್ತೀವಿ. ಒಂಚೂರು ಎಲ್ಲೋ ಒಂದು ಕಡೆ ನಿರಾಸೆ ಅಥವಾ ನಾವು ಅಂದ್ಕೊಂಡಂಗೆ ಆಗಲಿಲ್ಲ, ಎಲ್ಲೋ ಒಂಚೂರು ಹಣಕಾಸಿನ ಸಂಕಷ್ಟ ಬಂದ ತಕ್ಷಣ ನಾವು ಕುಗ್ಗಬಾರ್ದು, ಕುಗ್ಗಿ ಮೆತ್ತಗಾಗಬಾರ್ದು. ಹಾಗೆ ಜೀವನದಲ್ಲಿ ಏನೇ ಆಗಿರಲಿ ನಾನು ಧೈರ್ಯವಾಗಿ ಫೇಸ್ ಮಾಡ್ತೀನಿ ಅನ್ನೋ ಧೈರ್ಯ ತಗೋಬೇಕು. ಕೆಲವರು ಇರ್ತಾರೆ ಎಷ್ಟೇ ಚೆನ್ನಾಗಿರ್ತಾರೆ, ಡೆಲಿಕೇಟ್ ಆಗಿರ್ತಾರೆ, ಏನಾದರೂ ಒಂದು ಕಷ್ಟ ಬಂದರೆ ಮನಸ್ಸನ್ನು ತುಂಬ ಗಟ್ಟಿಯಾಗಿ ಮಾಡ್ಕೊಂಬಿಡ್ತಾರೆ, ತಮಗೆ ತಾವು ತುಂಬ ಹಾರ್ಶ್ ಆಗಿಬಿಡ್ತಾರೆ. ಎಷ್ಟೋ ಸತಿ ನಮಗೆ ನೋವಾಗ್ತಾ ಇದ್ರು ಇದನ್ನು ನಾವು ಟಾಕ್ಸಿಕ್ ಪಾಸಿಟಿವಿಟಿ ಅಂತ ಕರಿತೀವಿ. ನಾವೇನು ಮಾಡ್ತೀವಿ ಅಂತ ಹೇಳಿದ್ರೆ ಸದಾ ನಾವು ಖುಷಿಯಾಗಿರಬೇಕು, ಎಲ್ಲರೂ ನಮ್ಮನ್ನು ಇಷ್ಟಪಡಬೇಕು, ಎಲ್ಲರೂ ನನ್ನ ಅಕ್ಸೆಪ್ಟ್ ಮಾಡಬೇಕು, ಯಾರಾದರೂ ನಮ್ಮ ರೀತಿಯಲ್ಲಿ ನಡ್ಕೊಳ್ಳದೆ ಹೋದರೆ ನಾನು ಸರಿಗಿಲ್ವೇನೋ ಅಂತ ಹೇಳಿ ನಮ್ಮ ಬಗ್ಗೆ ನಾವೇ ತುಂಬ ಕೀಳಾಗಿ ನೋಡ್ಕೊಳ್ಳೋಕೆ ಶುರು ಮಾಡಿಬಿಡ್ತೀವಿ, ಕೀಳಾಗಿ ಮಾತಾಡ್ಕೊಳ್ಳೋಕೆ ಶುರು ಮಾಡಿಬಿಡ್ತೀವಿ, ಸೆಲ್ಫ್ ನೆಗೆಟಿವ್ ಟಾಕನ್ನು ಶುರು ಮಾಡ್ಕೊಂಬಿಡ್ತೀವಿ. ಇದು ನಾವು ಮಾಡ್ತಕ್ಕಂತಹ ತಪ್ಪು. ಎಂಥದೇ ಒಂದು ಸಿಚುಯೇಷನಲ್ಲಿ ನಮ್ಮನ್ನು ನಾವು ಚೆನ್ನಾಗಿ ನೋಡ್ಕೊಳ್ಳೋದಾಗಿರಬಹುದು ಅಥವಾ ನಮಗೆ ಕಷ್ಟ ಬಂದಾಗ ನಮ್ಮ ಎಮೋಷನ್ಸ್ ಜೊತೆ ನಾವು ಇರೋದಾಗಿರ್ಬೋದು, ಇದೆಲ್ಲವನ್ನು ಮಾಡ್ತಾ ಇದ್ರೆ ಕಷ್ಟ ಬಂದ ಕೂಡಲೇ ಅದು ಕಮ್ಮಿ ಆಗ್ತಾ ಹೋಗುತ್ತೆ.